ಇದೇ ಜಾಗದಲ್ಲೇ ಕುತ್ಕೊಂಡು ಅವರೆಲ್ಲ ಏನು ದುಡ್ಡು ಇಸ್ಕೊಂಡು ಹೋಗೋದು, ಮಾತಾಡೋದು, ಬರೋದು ಎಲ್ಲ ಇದೇ ಜಾಗದಲ್ಲೇ ಸರ್. ಇನ್ನೂ ಕೈಗೆ ಸಿಕ್ಕಿಲ್ಲ ಸರ್ ಆ ಮನುಷ್ಯ. ಸರ್ ಎಲ್ಲರೂ ಫೋನ್ ಮಾಡ್ತಾವ್ರೆ, ಯಾರ ಫೋನ್ಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸರ್ಕಾರಿ ಜಾಗ ಅಂತ ನಮ್ಗೆ ಹೇಳಿರ್ಲಿಲ್ಲ ಸರ್, ಉಳುಮೆ ಜಾಗ, ಉಳುಮೆ ಜಾಗ ಇದು. ಸರ್ ನಮ್ಮ ಮಕ್ಕಳದು ಮೂರ್ ಜನದ ಐತೆ ಸರ್, ಮೂರ್ ಜನದ್ದು, ಮೂರ್ ಸೈಟ್ ತಗೊಂಡಿದೀವಿ ನಾವು. ಹೆಣ್ಮಕ್ಳೆ ಸರ್, ಹೆಣ್ಮಕ್ಳು, ತಂಗಿ ಮಗಳು, ಅಕ್ಕನ ಮಕ್ಳು, ಈ ತರ ಮೂರ್ ಜನ ನಮ್ದು. ನಮ್ಮ ಮಗಳದು ಮನೆನೂ ಸೇರಿಸಿ ಕಾಂಪೌಂಡ್ ಸೇರಿಸಿ ಒಟ್ಟು ಹೊಡೆದಾಕವ್ರೆ. ಚಿಕ್ಕದಾಗ ಒಂದು ಮನೆ ಇತ್ತು ಸರ್ ಅಲ್ಲೇನೆ, ಚಿಕ್ಕದಾಗ ಒಂದು ಮನೆ ಇತ್ತು, ಮನೆಗೂ ಸೇರಿಸಿ 390,000 ಸರ್ ನಮ್ಮ ಮನೆ. ನಮ್ಮ ಮಗಳ ಹತ್ರ ಇಸ್ಕೊಂಡಿರೋದು 390,000 ಇಸ್ಕೊಂಡಿರೋದು ಮನೆದು ಸೇರಿಸಿ. ಇನ್ನು ಎರಡು ಮಕ್ಕಳದು 2,50,000 2,50,000 ಇಸ್ಕೊಂಡಿರೋದು ನಮಗೆ. ಇವ್ರಿಗೆ, ಅವ್ರಿಗೆ, ಪ್ರಕಾಶ್ ಅಣ್ಣವ್ರಿಗೆ, ಇವ್ರಿಗೆಲ್ಲ ಏನು ನಡೆದೈತೆ ಈ ಜಾಗ ಗೋಮಾಳ ಅವೆಲ್ಲ ನಮ್ಗೆ ಹೇಳಿಲ್ಲ ಸರ್ ಆ ಟೈಮಲ್ಲಿ. ನಮ್ಮ ಹತ್ರ ಎಲ್ಲ ಮಾತಾಡೋರೆ ಸರ್ ಅವರು, ಏನು ಪ್ರಾಬ್ಲಮ್ ಇಲ್ಲ, ನಾವಿದ್ದೀವಿ, ಏನು ಬಂದ್ರು ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ, ಹೋರಾಟ ಮಾಡಿ ನಾವು ಮಾಡ್ಕೊಡ್ತೀವಿ ಅಂತಾನೆ ಸರ್ ನಮ್ಗೆ ಅವರೆಲ್ಲ ಮಾತು ಕೊಟ್ಟಿದ್ದು. ಸಂಜೀವಿನಿ, ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇದೇ ಜಾಗದಲ್ಲೇ ಕುತ್ಕೊಂಡು ಅವರೆಲ್ಲ ಏನು ದುಡ್ಡು ಇಸ್ಕೊಂಡು ಹೋಗೋದು, ಮಾತಾಡೋದು, ಬರೋದು ಎಲ್ಲ ಇದೇ ಜಾಗದಲ್ಲೇ ಸರ್. ಅವಾಗೆಲ್ಲ ಇನ್ನೂ ದೇವಸ್ಥಾನ ಕಟ್ಟಿರಲಿಲ್ಲ, ದೇವಸ್ಥಾನ ಇವಾಗ ಸರ್ ಕಟ್ಟಿದ್ದು. ಈಗ ಒಂದು 3-4 ತಿಂಗಳಿಂದ ದೇವಸ್ಥಾನ ಕಟ್ಟಿರೋದು, ಒಂದು 6 ತಿಂಗಳಿಂದಾನೆ ಅನ್ಕೊಳ್ಳಿ. ಈಗ ನಾವೆಲ್ಲ ದುಡ್ಡು ಕೊಟ್ಟು 1 ವರ್ಷ ಆಯ್ತು ಸರ್, ಹೋದ ವರ್ಷ ಜನವರಿಗಳಲ್ಲಿ 1 ವರ್ಷ. ಇನ್ನೂ ಕೈಗೆ ಸಿಕ್ಕಿಲ್ಲ ಸರ್ ಆ ಮನುಷ್ಯ, ಇನ್ನೂ ಕೈಗೆ ಸಿಕ್ಕಲಿಲ್ಲ ನಮ್ಗೆ. ಎಲ್ಲಾರ ಪರಿಸ್ಥಿತಿನು ನೀವೇ ನೋಡ್ತಾ ಇದೀರಾ ಕಣ್ಣಿಂದ. ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು ದಯವಿಟ್ಟು ನೀವು ಮಾಡಿಸ್ಕೊಡಿ ಸರ್. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್, ಎಲ್ಲರೂ ಫೋನ್ ಮಾಡ್ತಾವ್ರೆ, ಯಾರ ಫೋನ್ಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅವ್ರ ಕೈಗೂ ಸಿಗ್ತಾ ಇಲ್ಲ ಸರ್. ಮೇಡಮ್, ಈಗ ಇವ್ರು ಹೇಳ್ತಾರೆ ಗೋಮಾಳ ಜಾಗ ಅಂತ, ಮತ್ತೆ ಇವಾಗೆಲ್ಲ ಹೇಳಿದ್ದು ಸರ್ಕಾರಿ ಜಾಗ ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಜಾಗ ಅಂತ ನಮ್ಗೆ ಹೇಳಿರ್ಲಿಲ್ಲ ಸರ್, ಉಳುಮೆ ಜಾಗ, ಉಳುಮೆ ಜಾಗ ಇದು. ನಾವು ಓನರ್ ಹತ್ರ ಮಾತಾಡಿದೀವಿ, ಓನರ್ನು ಸಂಘಟನೆಗೆ, ಟ್ರಸ್ಟ್ಗೆ ಬರ್ಕೊಟ್ಟವ್ರೆ ಅಂತ ಅವ್ರು ಹೇಳಿ ನಮ್ಗೆ ಇದು ಮಾಡಿ ಎಲ್ಲರಿಗೂ ಜನಗಳಿಗೆ ಒಪ್ಪಿಸಿ ಇಷ್ಟಿಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿ ಯಲ್ಲಪ್ಪ ಮತ್ತೆ ಈರಪ್ಪ ಅವ್ರ ಮಕ್ಕಳ ಹತ್ರ ಎಲ್ಲ ಮಾತಾಡಿಸಿ ಅವರೆಲ್ಲ ಸೈನ್ ಹಾಕವ್ರೆ ಅಂತೇಳಿ, ಮತ್ತೆ GPA ಮಾಡ್ಕೊಳ್ಳೋಕ್ಕೂ 3,000 3,000 ಇಸಿ ಎಲ್ಲರ ಹತ್ರನೂ ಇಸ್ಕೊಂಡು ಮಾಡಿರೋದು ಸರ್. ಇದು